ಎವ್ರಿವನ್, ದಿಸ್ ಇಸ್ ಜಾಫರ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಮಾರುತಿ ಸುಜುಕಿ ಆ್ಯಪ್ನಲ್ಲಿ ಯಾವ ರೀತಿ ನಮ್ಮ ಕಾರ್ನ ಒಂದು ಡೀಟೇಲ್ಸ್ನ ಲಿಂಕ್ ಮಾಡೋದು ಅಥವಾ ಆ್ಯಡ್ ಮಾಡೋದು ಅಂತ ಚರ್ಚೆ ಮಾಡೋಣ. ಇಲ್ಲಿ ನಾನು ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ ಸ್ನೇಹಿತರೆ. ಯಾವ ರೀತಿ ನಾವು ಅಲ್ಲಿ ಆ್ಯಡ್ ಮಾಡೋದ್ರಿಂದ ನಮಗೆ ಏನೇನು ಸಿಗುತ್ತೆ, ಅಲ್ಲಿ ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ನಾವು ಇಲ್ಲಿ ನಮ್ಮ ಕಾರ್ನ ಒಂದು ಇನ್ಶೂರೆನ್ಸ್ ಸ್ಟೇಟಸ್ನ ಅಥವಾ ನಮ್ಮ ಟ್ಯಾಕ್ಸ್ ಒಂದು ಟ್ಯಾಕ್ಸ್ನ ಒಂದು ಸ್ಟೇಟಸ್ನ, ಹಾಗೆ ನಮ್ಮ ವೆಹಿಕಲ್ನ ಒಂದು ಫಿಟ್ನೆಸ್ ಒಂದು ಸ್ಟೇಟಸ್, ಹಾಗೆ ಇನ್ನೂ ಹಲವಾರು ನಮ್ಮ ಒಂದು ವೆಹಿಕಲ್ನ ಒಂದು ಸರ್ವಿಸ್ ಹಿಸ್ಟ್ರಿ ಕೂಡ, ನಾವು ಎಲ್ಲೆಲ್ಲಿ ಸರ್ವಿಸ್ ಮಾಡಿಸಿದ್ದೀವಿ, ಏನೇನು ಸರ್ವಿಸ್ ಮಾಡಿಸಿದ್ದೀವಿ ಎಲ್ಲ ಹಿಸ್ಟ್ರಿ ಕೂಡ ಸಿಗುತ್ತೆ. ಯಾವ ಕಾಲಕ್ಕೆ ಮಾಡಿಸಿದ್ದೀವಿ ಮತ್ತು ಅಪ್ಕಮಿಂಗ್ ಒಂದು ಸರ್ವಿಸ್ ಯಾವಾಗ ಇದೆ, ನಾವು ಯಾವಾಗ ಮಾಡಿಸ್ಬೇಕು ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾವ ರೀತಿ ಅಂತ ಸಂಪೂರ್ಣವಾಗಿ ನಾನು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಮಾಡಿಬಿಟ್ಟು ಇಲ್ಲಿ ಓಪನ್ ಮಾಡಿ ಯಾವ ರೀತಿ ನಾವು ಫಸ್ಟ್ ಟೈಮ್ ನಮ್ಮ ಒಂದು ಡೀಟೇಲ್ಸ್ ಏನೇನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಆ್ಯಪ್ನ ಈ ರೀತಿ ನಾವು ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಮಿಷನ್ಗಳನ್ನ ಕೇಳುತ್ತೆ ಸ್ನೇಹಿತರೆ, ಅಲೋ ಮಾಡಬೇಕು. ಮಾಡಿದ ನಂತರದಲ್ಲಿ ಫಸ್ಟ್ ನಾವು ನಮ್ಮ ಒಂದು ಫೋನ್ ನಂಬರ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನಾವು ಫೋನ್ ನಂಬರ್ನ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ವೆಹಿಕಲ್ನ ಒಂದು ರಿಜಿಸ್ಟ್ರೇಷನಲ್ಲಿ ಕೊಟ್ಟಿರುವಂಥ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನಂತರದಲ್ಲಿ ಪ್ರೊಸೀಡ್ ಅಂತ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ನಂಬರ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. OTPನ ಹಾಕಿಬಿಟ್ಟು ನಾವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ವೆರಿಫೈ ಮಾಡಿದ ನಂತರದಲ್ಲಿ ನಮ್ಮ ಫೋನ್ ನಂಬರ್ ಮೂಲಕ ನಮ್ಮ ಹೆಸರನ್ನು ಕೂಡ ಇದು ನಮ್ಮ ಹೆಸರನ್ನು ಕೂಡ ಇದು ಒಂದು ಪೇಸ್ಟ್ ಮಾಡ್ಕೊಂಡಿದೆ. ಇಲ್ಲಿ ನೋಡ್ಬೋದು ನಮ್ಮ ಹೆಸರು. ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ಆಕ್ಸೆಪ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ವೇಟ್ ಮಾಡಿದಾಗ ನೋಡ್ಬೋದು ಈ ರೀತಿ ಒಂದು ಡೀಟೇಲ್ಸ್ ಇಲ್ಲಿ ಓಪನ್ ಆಗಿ ಬರುತ್ತೆ ಡ್ಯಾಶ್ಬೋರ್ಡು. ಇಲ್ಲಿ ಕೆಳಗಡೆ ಆ್ಯಡ್ ಕಾರ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗುತ್ತೆ. ನಮ್ಮ ವಾಹನದ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು. ಆಗಿಬಿಟ್ಟು ನಾವಿಲ್ಲಿ ಈ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ವೆಹಿಕಲ್ನ ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ. ಮತ್ತೆ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಈ ಒಂದು ನಂಬರ್ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಾಲ್ಕು ಅಂಕೆಗಳ ಒಂದು OTP ಬಂದಿದೆ ಸ್ನೇಹಿತರೆ. OTPನ ಹಾಕಿಬಿಟ್ಟು ನಾವು ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ. ನಮ್ಮ ವಾಹನದ ಒಂದು ಮಾಡೆಲ್ ಯಾವುದು, ನಮ್ಮ ಒಂದು ಯಾವ ವಾಹನ ಇದೆ ಎಲ್ಲವೂ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ಈ ರೀತಿ ನೋಡ್ಬೋದು ನಮ್ಮ ಕಾರ್ ಅನ್ನೋದು ಸಕ್ಸಸ್ಫುಲ್ ಆಗಿ ಆ್ಯಡ್ ಆಗಿದೆ. ಇಲ್ಲಿ ನಾವು ಸರ್ವಿಸ್ ಹಿಸ್ಟ್ರಿ ಯಾವಾಗ ಅದರ ಡೀಟೇಲ್ಸ್ನ ಒಂದು ವೆಹಿಕಲ್ ಡೀಟೇಲ್ಸ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ. ಇಲ್ಲಿ ಮೊದಲು ಇದನ್ನ ಸ್ಕಿಪ್ ಮಾಡೋಣ. ಈ ರೀತಿ ಸ್ಕಿಪ್ ಮಾಡಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಪಾಯಿಂಟ್ಸ್ ಇರುತ್ತೆ ಸ್ನೇಹಿತರೆ, ಲಾಯಲ್ಟಿ ಪಾಯಿಂಟ್ಸ್ ಅಂತ, ಅದ್ರ ಬಗ್ಗೆ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ನಂತರದಲ್ಲಿ ಇಲ್ಲಿ ಈ ರೀತಿ ಹಲವಾರು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಮೈ ಬೆನಿಫಿಟ್ಸ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಹಾಗೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ರೋಡ್ ಸರ್ವಿಸ್ ಅಂತ ಇದೆ, ಸರ್ವಿಸ್ ಹಿಸ್ಟ್ರಿ ಅಂತ ಇದೆ. ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಕೆಳಗಡೆ ಬಂದುಬಿಟ್ಟು ನಮ್ಮ ವಾಹನದ ಡೀಟೇಲ್ಸ್ನ, ಇನ್ಶೂರೆನ್ಸ್ ಡೀಟೇಲ್ಸ್ ಇರ್ಬೋದು ಅಥವಾ ಮತ್ತೇನೋ ಏನಾದರೂ ಡೀಟೇಲ್ಸ್ನ ನೋಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ವಾಹನದ ಒಂದು ಹೆಸರು ಅಂದರೆ ಮಾಡೆಲ್ ಯಾವುದು ಇದೆ ಎಲ್ಲವೂ ಕೂಡ ಇಲ್ಲಿ ನೋಡ್ಬೋದು. ರಿಜಿಸ್ಟ್ರೇಷನ್ ನಂಬರು, ಹಾಗೆ ಇಲ್ಲಿ ಪಾಲಿಸಿ ನಂಬರ್ ಏನಿದೆ, ಎಕ್ಸ್ಪೈರಿ ಡೇಟ್ ಏನಿದೆ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಪಾಲಿಸಿ ಪ್ರೀಮಿಯಂ ಎಷ್ಟು ಕಟ್ಟಿದ್ದೀವಿ, ಯಾವ ಪಾಲಿಸಿ ಅನ್ನೋದು ಕೂಡ ತೋರಿಸುತ್ತೆ. ಇಲ್ಲಿ ಕೆಳಗಡೆಗೆ 3 lines ಇರುತ್ತೆ ಸ್ನೇಹಿತರೆ, 3 ಗೆರೆಗಳು. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ನಮ್ಮ ಒಂದು ಸರ್ವಿಸ್ ಹಿಸ್ಟ್ರಿನ ಇಲ್ಲಿಂದ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಸರ್ವಿಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ಸರ್ವಿಸ್ ಹಿಸ್ಟ್ರಿ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಸರ್ವಿಸ್ ಹಿಸ್ಟ್ರಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿಯಲ್ಲಿ ನಾನು ಇದುವರೆಗೂ ಸರ್ವಿಸ್ ಮಾಡಿಸಿಲ್ಲ. ಇದು ಒಂದು ಹೊಸ ವಾಹನ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಸರ್ವಿಸ್ ರೆಕಾರ್ಡ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಈ ರೀತಿ ಈ ಒಂದು ಆ್ಯಪ್ನಲ್ಲಿ ಹಲವಾರು ಒಂದು ಇನ್ಫಾರ್ಮೇಷನ್ ನಮ್ಮ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಈ ರೀತಿ ನಾವು ನಮ್ಮ ಕಾರನ್ನ ಇಲ್ಲಿ ಮಾರುತಿ ಸುಜುಕಿ ಆ್ಯಪ್ನಲ್ಲಿ ಆ್ಯಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.